ಮೊದಲ ಹಂತದ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಆದರೆ ದೋಸ್ತಿಗಳ ಮಧ್ಯೆ ಕೆಲವು ಕ್ಷೇತ್ರಗಳಲ್ಲಿ ಒಮ್ಮತದ ಅಭ್ಯರ್ಥಿಗಳ ಪಟ್ಟಿ ಅಂತಿಮವಾಗಿಲ್ಲ. ಫೈನಲ್ ಆಗಿರುವ ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳಲ್ಲಿ ಮಾತ್ರ ದಳಪತಿಗಳ ಪ್ರಚಾರ ಬಿರುಸಾಗಿದೆ. ಮಂಡ್ಯದಲ್ಲಿ ನಿಖಿಲ್ ಮಳವಳ್ಳಿ ಸುತ್ತ ಮತಬೇಟೆ ನಡೆಸಿದರೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಕಾಂಗ್ರೆಸ್ ನಾಯಕರ ವಿಶ್ವಾಸ ಗಳಿಸುವ ಯತ್ನ ಮುಂದುವರಿಸಿದ್ದಾರೆ. ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆಯಾದಾಗಿಂದ ದೋಸ್ತಿಗಳಲ್ಲಿ ಸೀಟು ಹಂಚಿಕೆ ಪ್ರಕ್ರಿಯೆ ಬಿರುಸಾಗಿದೆ. ಆದರೆ ಯಾವುದೇ ಕ್ಷೇತ್ರಕ್ಕೂ ಅಧಿಕೃತವಾಗಿ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿರಲಿಲ್ಲ. ಕಾಂಗ್ರೆಸ್ ಸ್ಪರ್ಧಿಸಲಿರೋ 20 ಮತ್ತು ಜೆಡಿಎಸ್ ಸ್ಪರ್ಧಿಸಲಿರೋ 8 ಕ್ಷೇತ್ರಗಳಲ್ಲಿ ಹುರಿಯಾಳುಗಳು ಯಾರು, ಕೈತೆನೆ ಜಂಟಿ ಪ್ರಚಾರ ಪ್ರಕ್ರಿಯೆ ಏನು ಅನ್ನೋದು ಕೂಡ ತಲೆಬಿಸಿಯಾಗಿತ್ತು. ಹೀಗಾಗಿ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಎರಡೂ ಪಕ್ಷಗಳ ಮುಖಂಡರ ಸಭೆ ನಡೆಯಿತು. ದೇವೇಗೌಡ, ಕುಮಾರಸ್ವಾಮಿ, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಬೆಂಗಳೂರಿಂದಲೇ ದೋಸ್ತಿಗಳು ಚುನಾವಣೆ ಪ್ರಚಾರ ಆರಂಭಿಸ್ತೀವಿ, ಮಾರ್ಚ್ 31ರಂದು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿ ರಣಕಹಳೆ ಮೊಳಗಿಸ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದರು. ರಾಹುಲ್ ಗಾಂಧಿ ಅವರು ಅಲ್ಲಿ ಸಮಯ ಕೊಡ್ತಾರೆ ಅಂತಕ್ಕಂತ ನಂಬಿಕೆ ಇದೆ. 31 ಮಾರ್ಚ್ 2001 ಐತಿಹಾಸಿಕವಾದಂತ ಸಾರ್ವಜನಿಕ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ. ಅಲ್ಲಿಂದಲೇ ನಮ್ಮ ಚುನಾವಣಾ ರಣಕಹಳೆ ಪ್ರಾರಂಭ ಆಗ್ತದೆ. ಎರಡೂ ಪಕ್ಷಗಳ ನಾಯಕರು ಮಂಡ್ಯ ಹಾಸನಕ್ಕೆ ಹೆಚ್ಚಿನ ಒತ್ತು ನೀಡಿ ಗೆಲುವಿನ ತಂತ್ರ ರಚಿಸಿದ್ದಾರೆ. ಅಲ್ಲದೆ ಅತಿ ಹೆಚ್ಚು ಕ್ಷೇತ್ರ ಗೆಲ್ಲಲು ಯಾರಿಗೆ ಉಸ್ತುವಾರಿ ಕೊಟ್ಟರೆ ಉತ್ತಮ ಅಂತಲೂ ಸಮಾಲೋಚನೆ ನಡೆಸಿದರು. ಆದರೆ ತುಮಕೂರು ಕ್ಷೇತ್ರ ಜೆಡಿಎಸ್ ಪಾಲಾಗಿರೋ ಕಾರಣಕ್ಕೆ ಹೈವೋಲ್ಟೇಜ್ ಸಭೆಗೆ ಡಿಸಿಎಂ ಪರಮೇಶ್ವರ್ ಅಬ್ಸೆಂಟ್ ಆಗಿದ್ದರು. ಕೇವಲ ಕಾಂಗ್ರೆಸ್ ಮಾತ್ರವಲ್ಲ, ದೇವೇಗೌಡರ ಮೇಲೂ ಪರಂ ಅಸಮಾಧಾನ ಹೊರಹಾಕಿದ್ದಾರೆ. ಆದರೆ ಪರಂ ನಮ್ಮ ಜೊತೆ ಇದ್ದಾರೆ ಅಂತ ಎಚ್ ಡಿಕೆ ಹೇಳಿದರು. ಹೊಣೆಗಾರಿಕೆ ನಾನು ಸಿದ್ದರಾಮಯ್ಯರೇ, ಕುಮಾರಸ್ವಾಮಿ ಅವರು, ಡಿಕೆ ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ಇರ್ತಾರೆ, ಪರಮೇಶ್ವರ್ ಇರ್ತಾರೆ. ಈ ಹಂತದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೇವೆ. ಆದರೆ ದೇವೇಗೌಡರ ಸ್ಪರ್ಧೆ ಎಲ್ಲಿಂದ ಅನ್ನೋದು ಮಾತ್ರ ಇನ್ನೂ ಸ್ಪಷ್ಟವಾಗಿಲ್ಲ. ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಎಂಬುದು ಇನ್ನೂ ಗೊಂದಲವಾಗಿಯೇ ಉಳಿದಿದೆ. ತುಮಕೂರಿಂದ ದೇವೇಗೌಡರ ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದ್ದು, ನಾಳೆ ಅಧಿಕೃತವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳಿವೆ. ದೋಸ್ತಿ ನಾಯಕರ ಸುದ್ದಿಗೋಷ್ಠಿಯಲ್ಲೂ ದೊಡ್ಡಗೌಡರು ಸಮರ್ಪಕ ಉತ್ತರ ಕೊಟ್ಟಿಲ್ಲ. ಸಿದ್ದರಾಮಯ್ಯ ದಿನೇಶ್ ಹೇಳಿದ ಕಡೆ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಕುತೂಹಲ ಮುಂದುವರೆಸಿದ್ರು. ನಿಲ್ಲದೆ ಆದರೆ ಸಿದ್ದರಾಮಯ್ಯರು ದಿನೇಶ್ ಕಡೆ ಕೂತಿದ್ದಾರೆ, ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಡಿಕೆಯವರಿದ್ದಾರೆ, ಅವೆಲ್ಲ ಎಲ್ಲ ಹೇಳ್ತಾರೆ ಅಂತ ನೋಡೋಣ. ಆಮೇಲೆ ತೀರ್ಮಾನ. ಈ ಕಡೆ ಮಂಡ್ಯ ರಣಕಣ ದಿನೇ ದಿನೇ ಕಾವೇರ್ತಿದೆ. ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತಯಾಚನೆ ನಡೆಸುತ್ತಿದ್ದಾರೆ. ಮಳವಳ್ಳಿ ಕ್ಷೇತ್ರದಾದ್ಯಂತ ಯುವರಾಜನಿಂದ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಈ ಟೈಮ್ನಲ್ಲಿ ಕಾರ್ಯಕರ್ತ ಮುಖಂಡರ ಅಭಿಪ್ರಾಯ ಪಡೆದೆ ನನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದ್ದಾರೆ ಅಂತ ಹೇಳೋದನ್ನ ಮಾತ್ರ ನಿಖಿಲ್ ಮರೀಲಿಲ್ಲ. ನಿಖಿಲ್ ಆಗಮನದಿಂದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇಮ್ಮುಡಿಗೊಂಡಿದೆ. ದಳವಾಯಿ, ಕೋಡಿಹಳ್ಳಿ, ಹಲಗೂರು, ಹಾಡ್ಲಿ ಸರ್ಕಲ್ ಸೇರಿದಂತೆ ರೋಡ್ ಶೋನಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ನಿಖಿಲ್ಗೆ ಮಳವಳ್ಳಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಸಾಥ್ ನೀಡಿದ್ದಾರೆ. ಇನ್ನು ಸುಮಲತಾ ಪರ ದರ್ಶನ್ ಯಶ್ ಕ್ಯಾಂಪೇನ್ ಕುರಿತು ನಿಖಿಲ್ ರಿಯಾಕ್ಟ್ ಮಾಡಿದ್ರು. ಜಿಲ್ಲೆಯಲ್ಲಿ ಕಾರ್ಯಕರ್ತರೇ ನಮ್ಮ ಸೈನಿಕರು, ಹೀಗಾಗಿ ನಾನು ಯಾರಿಗೂ ಹೆದರುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ನನ್ನ ಕಾರ್ಯಕರ್ತರುಗಳು, ನನ್ನ ಸೈನಿಕರು, ಅವರುಗಳು ನನ್ನ ಪರವಾಗಿ ನಿಂತಿದ್ದಾರೆ. ಇವತ್ತು ನಾನು ಇಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಬಹುತೇಕ ಕಾರ್ಯಕರ್ತ ಬಂಧುಗಳ ಜೊತೆ ಚರ್ಚೆ ಮಾಡಿ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಇದು. ಅವರು ನನ್ನ ಪರವಾಗಿ ನಿಂತ ಮೇಲೆ ನಾನು ಹೆದರ್ಕೊಳ್ಳೋ ಅಂತ ಒಂದು ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳೋ ಅಂತ ಒಂದು ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಇದರ ಜೊತೆ ಜೋಡಿ ಎತ್ತುಗಳಾದ ಯಶ್ ದರ್ಶನ್ ಗೋಬ್ಯಾಕ್ ಸೋಷಿಯಲ್ ಮೀಡಿಯಾ ಅಭಿಯಾನಕ್ಕೆ ಕಿಡಿಕಾರಿದ್ರು. 4 ಜನ ಗೋಬ್ಯಾಕ್ ಅಂದ ತಕ್ಷಣ ಕ್ಷೇತ್ರದ ಚಿತ್ರಣ ಬದಲಾಗಲ್ಲ ಅಂತ ರಿಯಾಕ್ಟ್ ಮಾಡಿದ್ರು. ಅಲ್ಲಿಗೆ ಸೋಷಿಯಲ್ ಮೀಡಿಯಾ ನೋ ಯೂಸ್ ಅನ್ನೋ ಒಪಿನಿಯನ್ ಹೊರಹಾಕಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಈ ಗೋಬ್ಯಾಕ್ ಅನ್ನೋ ಒಂದು ವಿಚಾರವಾಗಿ ಹಲವಾರು ಬಾರಿ ಪ್ರಸ್ತಾಪ ಮಾಡಿದೀವಿ. ನಾವು ಹಿಂದೆ ಹೋಗ್ಬೇಕಾ, ಮುಂದ್ ಬರ್ಬೇಕಾ ಅನ್ನೋ ಒಂದು ವಿಚಾರವಾಗಿ ಮಂಡ್ಯದ ಮಹಾ ಜನತೆ ತೀರ್ಮಾನ ಕೊಡ್ತಾರೆ, ತೀರ್ಪು ಕೊಡ್ತಾರೆ ಅನ್ನೋ ಒಂದು ವಿಚಾರವಾಗಿ ಇವತ್ತು ಕಂಪ್ಲೀಟ್ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟ. ಮಧ್ಯಾಹ್ನದ ಬಳಿಕ ಕೂರಿಗಲ್ಲು ಮುಗಿಸಿ ಮಳವಳ್ಳಿ ಟೌನ್ ನಲ್ಲಿ ಕೂಡ ರಸ್ತೆಗಳಲ್ಲಿ ಪುತ್ರ ನಿಖಿಲ್ ಬೆವರು ಹರಿಸುತ್ತಿದ್ದಾರೆ. ಶಾಸಕ ಅನ್ನದಾನಿ ಇಡೀ ದಿನ ಯುವರಾಜನ ಜೊತೆ ತಮ್ಮ ಕ್ಷೇತ್ರ ಸುತ್ತಾಡಿದ್ರು.
ಈ ಕಡೆ ಅಮ್ಮ ಅನಿತಾ ದೇವರ ಮೊರೆ ಹೋಗಿದ್ದಾರೆ. ಮದ್ದೂರು ಹೊರವಲಯದ ಹೊಳೆ ಆಂಜನೇಯ ಸ್ವಾಮಿಗೆ ನಾಲ್ಕನೇ ವಾರದ ಹರಕೆ ತೀರಿಸಿದ್ರು. ಐದು ಮಂಗಳವಾರ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥ ನೆರವೇರುತ್ತೆ ಅನ್ನೋ ಕಾರಣಕ್ಕೆ ಅನಿತಾ ದೇವಾಲಯಕ್ಕೆ ಭೇಟಿ ಕೊಡ್ತಿದ್ದಾರೆ. ಅದೇನೇ ಇರಲಿ, ಜೆಡಿಎಸ್ ಟಾಪ್ ಲೀಡರ್ಸ್ಗೆ ಮೂರ್ನಾಲ್ಕು ಕ್ಷೇತ್ರಗಳದ್ದೇ ಚಿಂತೆಯಾಗಿದೆ. ಮಂಡ್ಯ, ಹಾಸನ, ಶಿವಮೊಗ್ಗ ಜೊತೆ ದೇವೇಗೌಡರು ಕಂಟೆಸ್ಟ್ ಮಾಡೋ ಅಖಾಡ ಗೆಲ್ಲೋ ತಂತ್ರಗಾರಿಕೆಯಲ್ಲೇ ದಳಪತಿಗಳು ಮುಳುಗಿ ಮುಳುಗಿ ಹೇಳ್ತಿದ್ದಾರೆ. ಅದರಲ್ಲೂ ಸಿಎಂ ಕುಮಾರಸ್ವಾಮಿಗೆ ಮಂಡ್ಯ ಕ್ಷೇತ್ರದ್ದೇ ಚಿಂತೆ. ನ್ಯೂಸ್ ಡೆಸ್ಕ್, ಟಿವಿ 5.